ಯಾವ ರಥದ ಧ್ವಜದ ಮೇಲೆ ಸ್ವಯಂ ಭಗವಂತ ಹನುಮಂತನಿರುವನೋ ಹಾಗೂ ಯಾವ ರಥದ ಸೂತ್ರಗಳು ವಾಸುದೇವ ಕೃಷ್ಣನ ಕೈಗಳಲ್ಲಿರುವುದೋ ಆ ರಥವನ್ನು ಅಲುಗಾಡಿಸುವುದು ಅಸಂಭವ ಅಂಗರಾಜ. ನನಗೆ ನಿನ್ನ ರಥದಿಂದ ಯಾವುದೇ ಪ್ರಯೋಜನವಿಲ್ಲ ಅರ್ಜುನ. ಆದರೆ ನನ್ನ ಬಾಣ ನಿನ್ನ ಶಿರವನ್ನು ಅವಶ್ಯವಾಗಿ ಅಲುಗಾಡಿಸಬಲ್ಲದು. ಅಂಗರಾಜ, ಈ ದಿನ ನಿಮಗೆ ಅರ್ಜುನನೊಂದಿಗೆ ಯುದ್ಧ ಮಾಡುವ ಆದೇಶವಿರಲಿಲ್ಲ. ನಿಮ್ಮ ಅವಶ್ಯಕತೆ ಬೇರೆಲ್ಲೋ ಇದೆ. ಕೊನೆಯಲ್ಲಿ ಗುರುದೇವರ ರಕ್ಷಣೆಯ ಅವಶ್ಯಕತೆ ಯಾರಿಗಿದೆ ಅಂಗರಾಜ, ನನಗೋ ಅಥವಾ ನಿನಗೋ? ಮರೆಯಬೇಡ, ನನ್ನ ಬಳಿ ನಿನ್ನ ಮೃತ್ಯುವಿಗಾಗಿ ವಿಶೇಷ ಶಸ್ತ್ರವಿದೆ ಎನ್ನುವುದನ್ನು ಅರ್ಜುನ. ಅರ್ಥಾತ್ ನಿನ್ನ ಗುರುದೇವರು ಇಲ್ಲಿ ಬಂದು ಯಾರ ರಕ್ಷಣೆ ಮಾಡಿರುವರು ಅದರ ನಿರ್ಣಯವನ್ನು ಸ್ವಯಂ ನೀನೇ ಮಾಡು. ಹೊರಡು ಸಾರಥಿ. ಅಭಿಮನ್ಯು, ಈ ದಿನ ನಿನ್ನ ಮಾತೆಯ ಇನ್ನು 30 ನಡೆ ಸಂತಾನವಾಗುವುದು. ಬಾ ದುರ್ಯೋಧನ, ನಿನ್ನ ಇನ್ನು 30 ಸಹೋದರರ ವಧೆಯಾಗುವುದನ್ನು ನೋಡು. 21 ಭೀಮ. ನಮ್ಮ ಸೈನ್ಯವೆಲ್ಲಿದೆ ಸಂಜಯ? ಆ ಭೀಮ ನೆನ್ನೇಕೆ ತಡೆಯುತ್ತಿಲ್ಲ? ಯಾರೂ ನನ್ನ ದುರ್ಯೋಧನನಿಗೆ ಸಹಾಯ ಮಾಡಲು ಏಕೆ ಬರುತ್ತಿಲ್ಲ ಸಂಜಯ? ಪಾಂಡುಪುತ್ರ ಯುಧಿಷ್ಠಿರ, ನಕುಲ ಹಾಗೂ ಸಹದೇವ ನಮ್ಮ ಸೈನ್ಯವನ್ನು ಧ್ವಂಸ ಮಾಡುತ್ತಿರುವರು ಮಹಾರಾಜ. ಯಾರನ್ನು ರಾಜಕುಮಾರ ಭೀಮನ ಬಳಿ ಹೋಗಲು ಬಿಡುತ್ತಿಲ್ಲ. ಅಂಗರಾಜ ಕರ್ಣ, ಅವನು ನನ್ನ ಪುತ್ರರ ರಕ್ಷಣೆಗೆ ಏಕೆ ಬರುತ್ತಿಲ್ಲ ಸಂಜಯ? ಅಭಿಮನ್ಯುವಿನ ವಧೆಯ ಜವಾಬ್ದಾರಿ ಅವನದಲ್ಲವೇ? ಎಲ್ಲಿರುವನು ಅಂಗರಾಜ? ಬಾ ದುರ್ಯೋಧನ, ನಿನ್ನ ಶಕ್ತಿಯ ಪ್ರದರ್ಶನ ಮಾಡು. ಸೂರ್ಯಾಸ್ತಕ್ಕೆ ಕೆಲವೇ ಕ್ಷಣಗಳು ಉಳಿದಿವೆ. ನಿನ್ನ ಸಹೋದರರ ರಕ್ಷಣೆ ಮಾಡು ದುರ್ಯೋಧನ. ಬಾ 49. ನಿಲ್ಲು ದುರ್ಯೋಧನ, ಈ ದಿನ ಮತ್ತೊಮ್ಮೆ ನಿನ್ನೆದುರು ಉಪಸ್ಥಿತನಾಗಿರುವೆ. ಉತ್ತಮ ಪುತ್ರ, ಈಗ ಇದಕ್ಕೆ ಉತ್ತರ ನೀಡು.
ಅದ್ಭುತ ಪುತ್ರ, ಆದರೆ ನೀನು ನನ್ನನ್ನು ತಡೆಯಲಾರೆ. ನಾನು ತಡೆಯುವ ಪ್ರಯತ್ನವನ್ನು ಮಾಡುತ್ತಿಲ್ಲ ಅಂಗರಾಜರೇ, ನಾನು ಕೇವಲ ನಿಮ್ಮ ಪ್ರಶ್ನೆಗೆ ಉತ್ತರ ನೀಡುತ್ತಿರುವೆನು. ಕೆಲವು ಪ್ರಶ್ನೆಗಳಿಗೆ ಉತ್ತರವೇ ಇರುವುದಿಲ್ಲ ಪುತ್ರ. ನೀನೊಬ್ಬ ಅದ್ಭುತ ಯೋಧನಿರುವೆ, ಆದರೆ ಕರ್ಣನಿಗಿಂತ ಶ್ರೇಷ್ಠನಲ್ಲ. ನನ್ನ ಮಿತ್ರನ ಆದೇಶವಿದೆ, ನಾನು ನಿನ್ನ ವಧೆ ಮಾಡಬೇಕೆಂದು. ನೀವು ದೊಡ್ಡಪ್ಪ ದುರ್ಯೋಧನರ ಆದೇಶದ ಪಾಲನೆ ಮಾಡಿ ಅಂಗರಾಜರೇ. ನಾನು ರಣಭೂಮಿ ಬಿಟ್ಟು ಹೋಗುವುದಿಲ್ಲ, ನಿಮ್ಮ ಬಾಣಗಳನ್ನು ಎದುರಿಸುವೆ. ನಾನು ಚಲಾಯಿಸಿ ಬಾಣವನ್ನು. ಒಂದು ಹೆಜ್ಜೆ ಮುಂದಿಟ್ಟರೋ ದುರ್ಯೋಧನ, ಇವನ ಮೃತ್ಯುವಂತೂ ನಿಶ್ಚಿತವಾಗಿದೆ. ನಾನು ಈ ದಿನ ಕೇವಲ 30 ಮೃತ್ಯುಗಳ ವಚನ ನೀಡಿದ್ದೆ, ಇವನು 31ನೆಯವನಾಗುವನು. ಈ ದಿನದ ಲೆಕ್ಕ ಪೂರ್ಣವಾಯಿತು ದುರ್ಯೋಧನ, ನೆನಪಿರಲಿ. ಭೀಮ ಎಂದು ವಚನವನ್ನು ಮುರಿಯುವುದಿಲ್ಲ, ಮುರಿಯುವುದಿಲ್ಲ ತನ್ನ ವಚನವನ್ನು. ಕುರು ಸಾಮ್ರಾಟ ಧೃತರಾಷ್ಟ್ರನ ಎಲ್ಲಾ ಪುತ್ರರ ಮೃತ್ಯು ನನ್ನ ಕೈಯಿಂದಲೇ ಆಗುವುದು. ಚಲಾಯಿಸಿ ಬಾಣವನ್ನು ಅಂಗರಾಜ. ನನ್ನ ಅಜ್ಜಿ ಕುಂತಿ ನನಗೆ ಹೇಳಿದ್ದರು, ನೀವು ನನ್ನ ಪಿತಾ ಅರ್ಜುನರಷ್ಟೇ ಸಮರ್ಥ ಧನುರ್ಧಾರಿ ಎಂದು. ಈ ದಿನ ನನಗೂ ನಿಮ್ಮ ಶೌರ್ಯದ ಪರಿಚಯ ನೀಡಿ. ಸ್ಮರಣೆ ಅವಶ್ಯವಾಗಿ ಮಾಡಿಕೊ ಪುತ್ರ, ಇವನು ನಿನ್ನ ಪುತ್ರನ ಹಾಗೆಯೇ ನಿನ್ನ ಅನುಜನ ಪುತ್ರನು, ನಿನ್ನದೇ ರಕ್ತವಿದು ಕರ್ಣ. ನಿನ್ನ ಮಿತ್ರ ಧರ್ಮವನ್ನು ನಾನು ಅರ್ಥ ಮಾಡಿಕೊಳ್ಳಬಲ್ಲೆ, ನಿನ್ನ ಸ್ಪರ್ಧೆಯನ್ನು ನಾನು ಅರ್ಥ ಮಾಡಿಕೊಳ್ಳಬಲ್ಲೆ, ಆದರೆ ನಿನ್ನದೇ ಪರಿವಾರದ ಒಬ್ಬ ಬಾಲಕನ ವಧೆಯೇ, ಅದನ್ನು ರಕ್ತದ ದಾಹ ಎನ್ನುವರು ಪುತ್ರ, ರಕ್ತದ ದಾಹ.
ಪರೀಕ್ಷೆ ಮಾಡುತ್ತಿರುವಿರಿ ಅಂಗರಾಜ ಕರ್ಣ, ಬಾಣ ಚಲಾಯಿಸಿ. ಚಲಾಯಿಸಿ ನಿಮ್ಮ ಬಾಣವನ್ನು ಅಂಗರಾಜ ಕರ್ಣ. ಯಾರು ನಿನ್ನನ್ನು ಘಾಸಿ ಮಾಡಿದರು? ಚಿಂತಿಸಬೇಡಿ ಮಾತೆ, ಚಿಕ್ಕಪ್ಪರ ಔಷಧಿಯಿಂದ ಸ್ವಸ್ಥನಾಗುವೆ ನಾನು. ನನ್ನನ್ನು ನಾಳೆ ಮತ್ತೊಮ್ಮೆ ನೀವು ರಣಭೂಮಿಯಲ್ಲಿ ನೋಡುವಿರಿ. ಆದರೆ ಇದು ಹೇಗಾಯಿತು ಪುತ್ರ? ನಿನ್ನ ರಕ್ಷಣೆಗಾಗಿ ಅಲ್ಲಿ ಯಾರು ಇರಲಿಲ್ಲಬೇಕೆ? ನನ್ನ ರಕ್ಷಣೆಗಾಗಿ ಸ್ವಯಂ ಭಗವಂತನೇ ಇದ್ದನು ಮಾತೆ. ಅಂಗರಾಜ ಕರ್ಣ ತಮ್ಮ ಧನಸ್ಸು ಎತ್ತಿದ್ದರು, ಬಾಣ ಹೆದಗೇರಿಸಿದ್ದರು, ಆದರೆ ಅಂತಿಮ ಕ್ಷಣದಲ್ಲಿ ಅವರ ಏಕಾಗ್ರತೆ ವಿಚಲಿತಗೊಂಡಿತು. ನೀವು ರಕ್ಷಾ ಕವಚವನ್ನು ಕಟ್ಟಿರುವಿರಲ್ಲವೇ? ಅದರ ಪ್ರತಾಪವಿದು. ಅಂಗರಾಜ ಕರ್ಣರಿಗೆ ನನ್ನ ಮೇಲೆ ಬಾಣ ಚಲಾಯಿಸಲಾಗಲಿಲ್ಲ. ಹೇಗೆನಿಸುತ್ತಿತ್ತೆಂದರೆ ಯಾವುದೋ ಒಂದು ಅದೃಶ್ಯ ಶಕ್ತಿ ಅವರನ್ನು ತಡೆದಿದೆಯೋ ಎನ್ನುವಂತೆ. ನಿನ್ನ ಐವರು ಪತಿಯರನ್ನು ಹೊರತುಪಡಿಸಿ ಮಹಾರಾಜ ಶಂತನುವಿನ ಕುಲದ ಎಲ್ಲ ಕುಡಿಗಳು ನಂದಿ ಹೋಗುತ್ತವೆ. ಸಮಗ್ರ ವಂಶದ ನಾಶವಾಗುವುದು ಈ ಯುದ್ಧದಲ್ಲಿ. Thank you.
ಅವರಿಂದ? ಏನಾಯ್ತು ಸಖಿ, ಆತಂಕವೇಕೆ? ಅಂಗರಾಜ ಕರ್ಣ ನನ್ನ ಅಭಿಮನ್ಯುವಿನ ಮೇಲೆ ಪ್ರಹಾರ ಮಾಡಿದ್ದಾನೆ, ನನ್ನ ಪುತ್ರರನ್ನು ಘಾಸಿಗೊಳಿಸಿದ್ದಾನೆ. ನನ್ನ ಪ್ರಶ್ನೆಗೆ ಉತ್ತರಿಸಿ. ಇದು ಅವನ, ಇದು ನಿನ್ನ ಸಂತಾನಗಳ ಮೃತ್ಯುವಿಗೆ ಸಜ್ಜಾಗುವ ಸಮಯವೇ? ಇದೇ ಪ್ರಶ್ನೆಯನ್ನು ಕೇಳಬಯಸುತ್ತಿರುವೆಯಲ್ಲವೇ ನೀನು? ಯಾವ ಸಮಯ ಮೃತ್ಯುವಿಗಾಗಿ ಸಜ್ಜಾಗುವ ಸಮಯವಾಗಿರುವುದಿಲ್ಲ ಸಖಿ? ಮೃತ್ಯುವಿನ ಕ್ಷಣ ನಿಶ್ಚಯವಾಗಿರುವುದಿಲ್ಲ, ಆದರೆ ಮೃತ್ಯು ಪ್ರತಿ ಕ್ಷಣವೂ ನಿಶ್ಚಯವಾಗಿರುತ್ತದೆ. ಆದರೆ ನಾನು ನನ್ನ ಸಂತಾನಗಳ ಮೃತ್ಯುವಿಗೆ ಹೇಗೆ ಸಜ್ಜಾಗಬಲ್ಲೆ ಗೋವಿಂದ? ತಿಳಿದಿದೆ ನನಗೆ ಇದು ನನ್ನ ಕರ್ತವ್ಯವೆಂದು, ಗೊತ್ತಿದೆ ನನಗೆ ಇದು ಬಲಿದಾನದ ಸಮಯವೆಂದು. ಆದರೆ ನನ್ನ ಹೃದಯಕ್ಕೆ ಧೈರ್ಯ ತಂದುಕೊಳ್ಳಲಾಗುತ್ತಿಲ್ಲ ಗೋವಿಂದ. ಪಿತಾಮಹರು ಶರಶಯ್ಯೆಯನ್ನು ಸಹಿಸಿಕೊಂಡಿರುವರು, ಏಕೆಂದರೆ ಅವರ ಶಿರಕ್ಕೆ ಆಧಾರ ನೀಡಲು ಅವರ ಪೌತ್ರರ ಕೈಗಳಿದ್ದವು. ಆದರೆ ನನಗೆ ಸಂಪೂರ್ಣ ಭೂಮಿಯೇ ಶರಶಯ್ಯೆಯಾಗುವುದು ಗೋವಿಂದ. ಯಾವಾಗ ನನ್ನ ಆರು ಸಂತಾನಗಳ ಧ್ವನಿ ಕೇಳಿಸುವುದಿಲ್ಲವೋ ನಾನು ಈ ಜಗತ್ತಿನ ಯಾವುದೇ ಧ್ವನಿಯನ್ನು ಕೇಳಿಸಿಕೊಳ್ಳಲಾಗದು. ಯಾವಾಗ ನನ್ನ ಸಂತಾನಗಳ ನೇತ್ರಗಳು ಮುಚ್ಚಿಬಿಡುವವು ನನಗೆ ಈ ಜಗದಲ್ಲಿ ನೋಡುವಂಥದ್ದು ಏನೂ ಉಳಿಯುವುದಿಲ್ಲ ಗೋವಿಂದ, ಏನೂ ಇಲ್ಲ. ಭಗವಂತನ ಮಾತುಗಳನ್ನು ಕೇಳು ಸಖಿ, ಭಗವಂತನ ರೂಪವನ್ನು ನೋಡು. ಯಾವಾಗ ಜಗತ್ತಿನಲ್ಲಿ ನೋಡಲು ಯೋಗ್ಯವಾದದ್ದು ಏನೂ ಉಳಿಯುವುದಿಲ್ಲವೋ ಆಗ ಮನುಷ್ಯ ದೇವರ ಕಡೆ ದೃಷ್ಟಿ ಹರಿಸುತ್ತಾನೆ. ಸಮಯದ ಸೃಷ್ಟಿಯನ್ನು ತಪ್ಪಿಸಲಾಗದು ಸಖಿ, ಕೇವಲ ಭಗವಂತನ ಕಡೆಗೆ ನಮ್ಮ ಮನಸ್ಸನ್ನು ಹೊರಳಿಸಬಹುದಷ್ಟೇ.